ಹಾಯ್ ಫ್ರೆಂಡ್ಸ್ ಕನ್ನಡ ಮೋಮನ್ ಡ್ಯೂಟಿ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೇಳೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಡೈಲಿ ವ್ಲಾಗ್ನ ಪ್ಲೀಸ್ ಖಂಡಿತವಾಗ್ಲೂ ನೋಡಿ ಆ್ಯಕ್ಚುಲಿ ಇವತ್ತು ಫುಲ್ ದಿನ ವ್ಲಾಗೇ ಮಾಡಲಿಲ್ಲ ಏಳನೇ ಇವತ್ತು ಸಂಜೆ ಸೈಕಲ್ ತೊಗೊಂಡು ಕೆಳಕ್ಕೆ ಕರ್ಕೊಂಡು ಹೋಗಿದ್ದೆ ಅವಳು ತುಂಬ ಹೇಳ್ತಾ ಇದ್ಲು ಆಟ ಆಡಬೇಕು ಅಂತ ಮೇಲ್ಗಡೆಯಿಂದ ಎಲ್ಲ ನೋಡ್ತಾ ಇದ್ಲ ಕೆಳಗಡೆ ಎಲ್ಲ ಮಕ್ಳು ಆಟ ಆಡ್ತಾ ಇದ್ರು ಸೊ ಅದಕ್ಕೆ ನಾನು ಇವತ್ತು ಫಸ್ಟ್ ಟೈಮ್ ಸೈಕಲ್ ತೊಗೊಂಡು ಕೆಳಗಡೆ ಹೋಗಿದ್ದೆ ಇಲ್ಲ ಸೈಕಲ್ ಮನೆಯಲ್ಲೇ ಆಟಾಡ್ತಾಳೆ ಯಾಕಂದ್ರೆ ಅವ್ಳು ಸೈಕಲ್ ಅಷ್ಟೊಂದೇನ ಓಡ್ಸೋದಕ್ಕೆ ಅವಳಿಗೆ ಬರಲ್ಲ ಚೆನ್ನಾಗಿ ಕಾಲು ಕರೆಕ್ಟಾಗಿ ಅಂದರೆ ಎತ್ಕಲ್ಲ ಸೊ ಅದಕ್ಕೆ ಸೈಕಲ್ ನಾನು ಮನೆಯಲ್ಲೇ ಆಟಾಡ್ಸ್ತೀನಿ ಕೆಳಗಡೆ ತುಂಬ ಕಡಿಮೆ ಸೊ ಇವತ್ತು ಹೇಳಿದ್ಲು ಸೈಕಲ್ ಅಂತ ಆದರೆ ಸೈಕಲ್ಗಿಂತ ಜಾಸ್ತಿ ಹೊರಗಡೆ ಆ ಕಡೆ ಓಡಾಡ್ತಾ ಆಟ ಆಡಿದ್ದೆ ಜಾಸ್ತಿ ಇದು ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇಳಿದಾಗೆ ನಿನ್ನೆ ನಾನು ಬ್ಲಾಗ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಇದು ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ರೆಸಿಪಿನೇ ಅಂತ ಹೇಳ್ಬೋದು ಅಂದರೆ ಮುಂಬೈಲಿರೋರಿಗೆ ಇದೆಲ್ಲ ಗೊತ್ತಿರ್ಬೋದು ಬಟ್ ಊರಲ್ಲೆಲ್ಲ ಇರೋರಿಗೆ ಈ ರೆಸಿಪಿ ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ ಆ ಕಡೆ ಟೀ ಇಟ್ಟಿದ್ದೀನಿ ಸೊ ಇವತ್ತು ಮಿಸಲ್ ಪಾವ್ ಮಾಡೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮುಂಬೈಲಿರ್ದು ಇರುವವ್ರದ್ದು ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಮೊದಲು ಆ್ಯಕ್ಚುಲಿ ತಿಂದಿರಲಿಲ್ಲ ನಮ್ಮ ಆಫೀಸಲ್ಲಿ ಸಿಗ್ತಾಯಿತ್ತು ಆವಾಗ ನಾನು ಟೇಸ್ಟ್ ಮಾಡಿದೆ ನಂಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಬೇರೆ ಬೇರೆ ಟೇಸ್ಟ್ ಮಾಡ್ತಾರೆ ಅಂದರೆ ಎಲ್ಲಾರದು ಸೇಮ್ ಇರುತ್ತೆ ಮಿಸಲ್ ಪಾವ್ ರೆಸಿಪಿ ಅಂತ ಹೇಳೋದಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ಪಾವ್ ಭಾಜಿ ಮಾಡ್ತಾರೆ ಒಂದೇ ತರ ಟೇಸ್ಟ್ ಇರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಟೇಸ್ಟ್ ಇರುತ್ತೆ ಇದರಲ್ಲಿ ನಾವು ಕಾಳೆಲ್ಲ ಹಾಕ್ತಿವಲ್ವಾ ಸಾರಿ ಆಕಡೆ ಟೀ ಇಟ್ಟಿಲ್ಲ ನಾನು ಅವಾಗ ಟೀ ಇಟ್ಟಿದ್ದೀನಿ ಅಂತ ಹೇಳಿದೆ ಆ ಕಡೆ ನಾನು ಏನು ಹೇಳ್ತಾರೆ ಅದಕ್ಕೆ ದಾಲ್ ಅಂತ ಹೇಳ್ತಾರೆ ಸಾರಿ ಮೂಂಗ್ ಅಂತ ಹೇಳ್ತಾರೆ ಹೆಸ್ರು ಬೇ ಹೆಸರು ಕಾಳು ಹಾಂ ಆ ಕಡೆ ಹೆಸರು ಕಾಳನ್ನು ರಾತ್ರಿ ನೆನೆಸಿಟ್ಟಿದೆ ಸೊ ಅದನ್ನು ಇವಾಗ ಬೇಯಿಸ್ತಾ ಇದ್ದೀನಿ ಅಷ್ಟೇ ಈ ಕಡೆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಸಿಮೆಣಸು ಕರ್ಬೇವಿನ ಸೊಪ್ಪು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಹೆಸರು ಕಾಳು ಬದಲಿಗೆ ಯಾವುದೇ ಕಾಳು ಮೊಳಕೆ ಬಂದ ಕಾಳನ್ನೇ ಯೂಸ್ ಮಾಡ್ತಾರೆ ಮೋಸ್ಟ್ಲಿ ಬಟ್ ನಾನು ರಾತ್ರಿ ಜಸ್ಟ್ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ ಸೊ ಅದನ್ನೇ ಅದರಿಂದಾನೇ ಮಾಡ್ತಾ ಇದ್ದೀನಿ ಇದಕ್ಕೆ ಮೊಳಕೆ ಎಲ್ಲ ತರಿಸೋದಕ್ಕೆ ಹೋಗಲಿಲ್ಲ ನಿಮ್ಮ ಸ್ಟೈಲಲ್ಲಿ ನೀವು ಯಾವುದೇ ರೀತಿ ಮಾಡ್ಬೋದು ನಾನು ಯಾವ ರೆಸಿಪಿ ಮಾಡಿದ್ರು ನನ್ನ ಸ್ಟೈಲಲ್ಲೇ ಮಾಡ್ತೀನಿ ತುಮ್ ಅಂದರೆ ತುಂಬ ಆ ಕಡೆ ಈ ಕಡೆ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ನಾನು ಮಾಡ್ತೀನಿ ಕೆಲವೊಂದು ಸಲ ಒಂದೊಂದು ಇರಲ್ಲ ಮಸಾಲೆ ಆಗಿರ್ಬೋದು ಏನಾದರೂ ಅವಾಗ ನಾನು ಇದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಾರು ಮನೇಲಿ ಹಾಗೆ ಮಾಡ್ತಾರೆ ಸೊ ಅದಕ್ಕೆ ನಾನು ನನ್ನ ಲೈಫ್ ಅಪ್ಡೇಟ್ ನ ಕೊಡೋದ್ರಿಂದ ಬ್ಲಾಗ್ ಮಾಡೋದ್ರಿಂದ ನಾನು ಯಾವ ರೀತಿ ಅಂದರೆ ಅಡುಗೆನೂ ಇರ್ಬೋದು ನಾನು ಯಾವ ರೀತಿ ಮಸಾಲೆ ಹಾಕ್ತೀನಿ ಯಾವ ರೀತಿ ನಮ್ಮ ಮನೇಲಿ ಒಂದು ವಸ್ತು ಇಲ್ದಿದ್ರೆ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾರ್ಮಲಿ ಸ್ಪ್ರೌಟ್ಸ್ ಹಾಕಿ ಮಾಡ್ತಾರೆ ಮಿಸ್ಸಲ್ಪ ಅಂತ ಹೇಳಿದರೆ ಅಂದರೆ ಮೊಳಕೆ ಬಂದ ಕಾಳಿಂದ ಮಾಡ್ತಾರೆ ಬಟ್ ನಾನಿವಾಗ ರಾತ್ರಿ ನನಗೆ ನೆನಪಾಯಿತು ಅನ್ನಿಸ್ತು ಬೆಳಿಗ್ಗೆ ಮಾಡಬೇಕಂತೇಳಿ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಹೆಸರು ಕಾಳನ್ನು ನೆನೆಸಿದ್ದೀನಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಏನು ಬೇಯಿಸ್ಕೊಳ್ಳೋ ಆಗತ್ತೆ ಅಲ್ಲೋ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಈ ಕಡೆ ಅರ್ಶಿನ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ನೀರಾಗಿಬಿಟ್ಟು ನೆನೆಸಿ ಸೊ ಅದಲ್ಲದೆ ಇದಕ್ಕೆ ನಾನೊಂದು ಸ್ವಲ್ಪ ಮಸಾಲೆ ಹಾಕೊಂಡಿದ್ದೀನಿ ಅಂದರೆ ಕಿಚನ್ ಕಿಂಗ್ ಮಸಾಲ ನೀವು ಅದರ ಬದಲಿಗೆ ನೀವು ಗರಂ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಫುಲ್ಲಿ ಆಪ್ಷನಲ್ ನಾರ್ಮಲಿ ಗರಂ ಮಸಾಲ ಹಾಕ್ತಾರೆ ಸ್ವಲ್ಪ ನಾನು ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಇರಲಿಲ್ಲ ಮನೆಯಲ್ಲಿ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಳ್ತೀನಿ ಹುಣ್ಸೆಹಣ್ಣೆ ಇದ್ದಿರಲಿಲ್ಲ ಮನೆಯಲ್ಲಿ ನಾನು ನಿನ್ನೆ ತಗೊಂಡು ಬಂದೆ ಒಂದು ಸ್ವಲ್ಪ ಅಷ್ಟೇ ನಮ್ಮ ಊರಲ್ಲಿ ನಮ್ಮ ಮನೇಲಿ ಹುಣ್ಸೆಹಣ್ಣು ಆಗುತ್ತೆ ಬಟ್ ಈ ಸಲ ತರೋದಕ್ಕೆ ಮರೆತೋಯಿತು ಮನೆಗೆ ಬೇಕಾಗುವಷ್ಟು ಆಗುತ್ತೆ ಸೇಲೆಲ್ಲ ಮಾಡಲ್ಲ ಮನೆಗೆ ಬೇಕಾಗುವಷ್ಟು ಆಗುತ್ತೆ ಒಂದು ದೊಡ್ಡ ಮರ ಇದೆ ಇಲ್ಲಿ ಅಷ್ಟೊಂದೇನು ಚೆನ್ನಾಗಿರಲ್ಲ ಹುಣ್ಸೆಹಣ್ಣು ನಮ್ಮ ಮನೇಲಿ ಏನಂದರೆ ನಮ್ಮ ಮನೆಯಲ್ಲೇ ಮಾಡ್ತಾರಲ್ವ ಅದು ತುಂಬ ಚೆನ್ನಾಗಿರುತ್ತೆ ಸೊ ಆ ಕಡೆ ಹುಣ್ಸೆ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಅಷ್ಟೇ ನೀವು ಡೈರೆಕ್ಟ್ ಕಟ್ಟಾಗಿ ಹಾಕ್ಬೋದು ಬಟ್ ನೆನೆಸಿದ್ರೆ ಸಾಫ್ಟ್ ಆಗುತ್ತಲ್ವ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈರುಳ್ಳಿ ಟೊಮೆಟೊನೆಲ್ಲ ಇದು ತುಂಬಾ ಈಸಿ ರೆಸಿಪಿ ಪಾವ್ ಒಂದು ಬೇಕಾಗುತ್ತೆ ಮಿಸಾಲ್ ಪಾವ್ ಅಂದ ತಕ್ಷಣ ಪಾವ್ ಇರಲೇಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ರೆಸಿಪಿ ನಾನು ಮೋಸ್ಟ್ಲಿ ವೀಕೆಂಡಲ್ಲಿ ಮಾಡ್ತೀನಿ ವೀಕ್ ಡೇಸಲ್ಲಿ ಏನಾಗುತ್ತೆ ಟಿಫಿನ್ ಎಲ್ಲ ತೊಗೊಂಡೋಗ್ಬೇಕಾಗತ್ತೆ ಸೊ ಇದೇನೆಂದರೆ ಡೈರೆಕ್ಟಾಗಿ ಮನೇಲೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಸೊ ಅದಕ್ಕೆ ಮೋಸ್ಟ್ಲಿ ನಾನು ವೀಕೆಂಡಲ್ಲಿ ಮಾಡ್ತೀನಿ ಬಟ್ ಇವತ್ತು ವೀಕ್ ಡೇಸ್ ಅಲ್ಲೇ ಮಾಡ್ಬಿಟ್ಟಿದ್ದೀನಿ ಆಮೇಲೆ ಅನಿಸ್ತು ವೀಕೆಂಡಲ್ಲಿ ಹೇಳಿ ಇವಾಗ ಇಲ್ಲಿ ಹೆಸ್ರು ಕಾಳನ್ನು ಒಂದು ಸ್ವಲ್ಪ ಏನು ಬೇಯಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸಮೇತನೇ ಹಾಕ್ಕೊಳ್ಬೇಕು ನೀವು ನೀರೇನೇನು ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಇದು ಸ್ವಲ್ಪ ನೀರಾಗೇ ಇರುತ್ತೆ ನಿಮಗೆ ಜಾಸ್ತಿ ಹೆಸ್ರು ಕಾಳು ಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಗೀತಾ ಇದ್ದೀನಿ ಫಸ್ಟಿಗೆ ನಾನು ಹಾಕ್ಬಿಟ್ಟು ಆಮೇಲೆ ಅನಿಸ್ತು ತುಂಬ ಜಾಸ್ತಿ ಆಗುತ್ತೆ ಅಂತೇಳಿ ಇದು ಆ್ಯಕ್ಚುಲಿ ಇನ್ನೂ ನೀರಾಗೇ ಇರುತ್ತೆ ಇದು ಅಂದರೆ ಸ್ವಲ್ಪ ಅಂತ ಹೇಳಿದ ತಕ್ಷಣ ಅದರಲ್ಲಿ ನಾವು ಒಂಥರದ್ದು ಅದು ಹಾಕ್ತೀವಿ ಏನು ಸೇವ್ ಅಂತ ಹೇಳ್ತಾರೆ ಅದನ್ನು ಹಾಕ್ತೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ನೀರಾಗೇ ಇರುತ್ತೆ ಇದು ಸೊ ನಾನು ಯಾವಾಗಲೂ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ತೋರಿಸೋಲ್ಲ ಬಟ್ ನಾನು ಏನಾದರೂ ಸ್ಪೆಷಲ್ ಮಾಡಿದಾಗ ನಂಗೆ ಅನಿಸುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತೇಳಿ ತುಂಬ ಜನರು ಇದನ್ನೆಲ್ಲ ಮಾಡಲ್ಲ ಸೊ ಅದಕ್ಕೆ ನಾನು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆದ್ದೇನಾಗತ್ತಂದರೆ ನಾನು ಕೆಲಸ ಕೂಡ ಓಪನ್ ಮಾಡ್ತೀನಿ ಸೊ ಅದ್ರ ಮಧ್ಯ ಮಧ್ಯ ಅಂದರೆ ನಾನು ಆರುವರೆಗೇ ಲಾಗಿನ್ ಮಾಡ್ತೀನಿ ಒಂದೊಂದು ಸಲ ಮಲ್ಗೋದು ಲೇಟ್ ಆಗುತ್ತೆ ಸ್ಪೆಷಲಿ ಬಿಗ್ ಬಾಸಿಂದ ಹಿಂದಿ ಬಿಗ್ ಬಾಸ್ ತುಂಬ ನೋಡ್ತೀನಿ ಸೊ ಅದಕ್ಕೆ ಒಂದೊಂದು ಸಲ ಲೇಟಾಗಿ ಬಿಡುತ್ತೆ ಫುಲ್ ನೋಡೋದಕ್ಕಾಗಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿಕೊಂಡು ಆಮೇಲೆ ಮಲಗ್ತೀನಿ ಸೊ ಅದಕ್ಕೆ ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗಲ್ಲ ಆರೂವರೆಗೆ ಆದರೂ ಟ್ರೈ ಮಾಡಿ ಬೇಗ ಎದ್ದು ಫಸ್ಟ್ ಲಾಗಿನ್ ಮಾಡ್ಕೊಳ್ತೀನಿ ಅಟ್ಲೀಸ್ಟ್ ಲಾಗಿನ್ ಇರಲಿ ಅಂತೇಳಿ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀನಿ ಮಧ್ಯೆ ಮಧ್ಯ ಕೆಲಸ ನೋಡೋದು ಸೊ ಅದಕ್ಕೆ ಬೆಳಿಗ್ಗೆ ಎದ್ದು ನನಗೆ ರೆಸಿಪಿನೆಲ್ಲ ಶೂಟ್ ಮಾಡೋದಕ್ಕಾಗಲ್ಲ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ಬಟ್ ಇವತ್ತು ಸ್ಪೆಷಲ್ ಮಾಡಿರೋದ್ರಿಂದ ನನ್ಗೆ ಅನಿಸ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತೇಳಿ ತುಂಬ ಜನರು ಮಾಡಲ್ಲ ಈ ರೀತಿ ಎಲ್ಲ ಸೊ ಅದಕ್ಕೆ ನಾನು ಅಂದ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಕೆಲವ್ರಿಗೆ ರೆಸಿಪಿ ಇಷ್ಟ ಅಂತೇಳಿ ಇದರಲ್ಲಿ ಯಾವಾಗಲೇ ಹೇಳಿದಾಗೆ ನೀರು ತುಂಬ ಹಾಕಬೇಕು ಅಂದರೆ ಇದು ಸ್ವಲ್ಪ ವಾಟರ್ ಇರುತ್ತೆ ಈ ಮಿಸ್ ಸ್ವಲ್ಪ ಸೊ ಈ ಕಡೆ ಒಂದು ಬಿಡಬೇಕು ಬಂದುಬೇಡಬೇಕು ಇಸ್ವಲ್ಪ ಅವಗೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಬಾಯ್ಲ್ ಇದೆ ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಇದಕ್ಕೆ ನೀವು ಹೊರಗಡೆ ಎಲ್ಲ ತಿಂದಿದರೆ ಮೇಲ್ಗಡೆ ಒಂಥರ ರೆಡ್ ಕಲರ್ ಎಣ್ಣೆ ಥರ ಅಂದರೆ ಇರುತ್ತೆ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ಏನಂದರೆ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪುಡಿನ ಫ್ರೈ ಮಾಡಿ ಹಾಕಿದರೆ ನಿಮಗೆ ಮೇಲ್ಗಡೆ ಸ್ವಲ್ಪ ಅಂದರೆ ಎಣ್ಣೆ ಎಣ್ಣೆ ಥರ ಇರುತ್ತೆ ನೋಡಿ ಅದು ಅದಕ್ಕೆ ಆಗುತ್ತೆ ಅಂದರೆ ನೀವು ಖಾರದ ಪುಡಿನ ಸ್ವಲ್ಪ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕಬೇಕು ಇಲ್ಲಿ ನೋಡ್ಬೋದು ಹಾಕಿದ ತಕ್ಷಣ ಯಾವ ರೀತಿ ಕಾಣಿಸ್ತಾ ಇದೆ ಹೇಳಿ ಸೊ ನೀವು ಹೋಟೆಲಲ್ಲೆಲ್ಲ ತಿಂದಾಗ ಇದೇ ರೀತಿ ಅಲ್ಲಿ ಮಾಡಿ ಕೊಡ್ತಾರೆ ಅಂದರೆ ಇದೇ ರೀತಿ ಮೇಲ್ಗಡೆ ಈ ಥರ ಇರುತ್ತೆ ರೆಡ್ ಕಲರ್ದು ನೀವು ಜಾಸ್ತಿ ಕೂಡ ಹಾಕೊಳ್ಬಹುದು ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು ಸೊ ಅದು ನಿಮ್ಮ ಇಷ್ಟ ಇವಾಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇದು ನೀರು ನೀರೇ ಇರಬೇಕು ಆವಾಗಲಿಂದ ಅದೇ ಹೇಳ್ತಾ ಇದ್ದೀನಿ ಇದು ಜಾಸ್ತಿ ತಿಕ್ಕಲ್ಲ ಇರಬಾರ್ದು ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಪಾವನ್ನ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದರಲ್ಲಿ ಆ್ಯಕ್ಚುಲಿ ಪಾವೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ತಿನ್ಬೋದು ಬಟ್ ಇದು ಬಿಸಿ ಆಗಿದ್ದರೆ ಪಾವು ತುಂಬಾ ಚೆನ್ನಾಗಿರುತ್ತೆ ಪಾವ್ ಭಾಜಿ ಅಂದರೆ ಏನಾಗುತ್ತೆ ಪಾವೆಲ್ಲ ನಾವು ಕರೆಕ್ಟಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀವಿ ಬಟ್ ಇದರಲ್ಲಿ ಅಷ್ಟೊಂದೇನು ಅಗತ್ಯ ಇಲ್ಲ ಬಟ್ ಆದರೂ ನಾನು ಎರಡು ಕಡೆಯಿಂದ ಬಟರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಟೇಸ್ಟ್ ಇನ್ನೂ ಹೆಚ್ಚಾಗೋದು ಹೆಚ್ಚಾಗೋದಕ್ಕೆ ಅಷ್ಟೇ ಸೊ ಈ ಥರ ರೆಸಿಪಿ ಎಲ್ಲ ಮಾಡಿದಾಗ ಮನೆಯಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಪಾವ್ ಭಾಜಿ ಇರ್ಬೋದು ಇದಿರ್ಬೋದು ಇಲ್ಲ ನಾನೆಲ್ಲ ಮಾಡ್ತೀನಿ ನೋಡಿ ಸೊ ಅದೆಲ್ಲ ಸ್ಪೆಷಲ್ ರೆಸಿಪಿ ಅದೆಲ್ಲ ಇಷ್ಟ ಆಗುತ್ತೆ ಮತ್ತು ನಾನು ಈ ರೀತಿ ಮಾಡುವಾಗ ಇನ್ನೂ ಸ್ವಲ್ಪ ಅಂದರೆ ಮನಸ್ಸಿಂದ ಮಾಡ್ತೀನಿ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ನಾರ್ಮಲ್ ದಾಲೆಲ್ಲ ಅದೇನು ರೆಗ್ಯುಲರಾಗಿ ಮಾಡ್ತೀನಲ್ವ ಸೊ ಅದಕ್ಕೆ ಅದನ್ನು ಅಷ್ಟೊಂದು ಇದಕ್ಕೂ ಅಂದರೆ ನಾರ್ಮಲ್ ಹೇಗೆ ಮಾಡ್ತಾರೋ ಸೊ ಅದೇ ರೀತಿ ಮಾಡ್ತೀನಿ ಬಟ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೊಟ್ಟು ಮಾಡ್ತೀನಿ ಸೊ ಇವಾಗ ಈ ಕಡೆ ಪಾವ್ರೆ ಬಿಸಿ ಮಾಡ್ತಾ ಇದ್ದೀನಿ ಈ ಕಡೆ ಟೀ ಕೂಡ ಇಟ್ಕೊಂಡಿದ್ದೀನಿ ಸೊ ಟೀ ಕುದಿಯೋ ತನಕ ಈ ಕಡೆ ಎಲ್ಲ ನಾನು ರೆಡಿ ಮಾಡಿ ಹಾಕ್ಬಿಡ್ತೀನಿ ಅಂದರೆ ಮಿಸ್ಸಲ್ಲಿ ಪಾವ್ನ ಯಾವ ರೀತಿ ಸರ್ವ್ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ಮಿಸಲ್ಪಾವನ್ನ ಹಾಕ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಬಿಸಿ ಇರಬೇಕು ಸಕ್ಕತ್ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ಇಟ್ಕೊಳ್ಬೋದು ಸೊ ಯಾವಾಗ ಸರ್ವ್ ಮಾಡ್ತೀರಾ ಆವಾಗ ಒಂದು ಸ್ವಲ್ಪ ಬಿಸಿಯಾಗೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟ್ ಇದನ್ನು ನಾವು ಡೈರೆಕ್ಟಾಗಿ ಪ್ಲೇಟಿಗೆ ಹಾಕೊಳ್ಬೇಕು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೇಕು ಅದ್ರ ಜೊತೆಗೇನೆ ಮಸಾಲದ ಜೊತೆಗೇನೆ ಸೊ ಈ ರೀತಿ ನಾನೆಲ್ಲ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾನು ಎಲ್ಲ ಪ್ಲೇಟಿಗೂ ಹಾಕ್ಕೊಳ್ತಾ ಇದ್ದೀನಿ ನೀವು ಅಂದ್ಕೊಳ್ಬೋದು ಮೂರು ಪ್ಲೇಟ್ ಹಾಕಿದೆ ಅಂಥೇಳಿ ಸೊ ನನ್ನ ತಮ್ಮ ಕೂಡ ಬಂದಿದ್ದಾನೆ ಸೊ ಅವ್ರಿಗೆ ಕೂಡ ಮತ್ತು ನನ್ನ ಹಸ್ಬೆಂಡ್ ಮತ್ತು ನಾನು ಸೊ ಮೂರು ಜನಕ್ಕೋಸ್ಕರ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ನೀರು ನೀರು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಅದಾದಮೇಲೆ ಇಲ್ಲಿ ಈ ಥರದ್ದು ಸಿಗತ್ತೆ ನೀವು ಯಾವುದೇ ಬೇಕರಿಯಲ್ಲಿ ಹೋದರೂ ಸಿಗತ್ತೆ ಇದು ನಾನು ಡಿ ಮಾರ್ಟಿಂದ ತಂದಿದ್ದು ಫರ್ಸನ್ ಅಂತ ಹೇಳ್ತಾರೆ ಊರಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಈ ಥರದ್ದೆಲ್ಲ ಕಡೆ ಸಿಗುತ್ತೆ ನೀವು ನೋಡಿರ್ಬೋದು ಸ್ವಲ್ಪ ದಪ್ಪ ದಪ್ಪ ಸೇವ್ ಥರ ಇರುತ್ತೆ ಕಡಲೆ ಹಿಟ್ಟಿಂದ ಮಾಡ್ತಾರೆ ಸೊ ಇದನ್ನು ಇದ್ರಗ ಮೇಲ್ಗಡೆ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಅಂದರೆ ಮೇಲ್ಗಡೆ ಯಾವ ರೀತಿ ನೀವು ಹಾಕ್ತೀರಾ ಅಂಥೇಳಿ ಸೊ ನಾನು ಖಾಲಿ ಈರುಳ್ಳಿನ ಮಾತ್ರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಆಮೇಲೆ ಲಿಂಬೆ ಹಣ್ಣು ಇರುತ್ತಲ್ವ ಅದನ್ನು ಕೂಡ ಕೊಡಿ ನೀವು ಮೇಲ್ಗಡೆ ಕೊಡ್ಬೋದು ಬೇಕಾದವ್ರು ಹಾಕ್ಕೊಳ್ತಾರೆ ಬಟ್ ನಾನು ಮನೆಯಲ್ಲೇ ಇವ್ರಿಗೆಲ್ಲ ಲಿಂಬೆ ಲಿಂಬೆಹಣ್ಣು ಬೇಕಂತ ನಂಗೆ ಗೊತ್ತುಂಟು ಸೊ ಅದಕ್ಕೆ ಎಲ್ಲರಿಗೋಸ್ಕರನೂ ಸ್ವಲ್ಪ ಲಿಂಬೆ ರಸನೂ ಕೂಡ ಮೇಲ್ಗಡೆಯಿಂದ ಹಾಕೊಳ್ತಾ ಇದ್ದೀನಿ ಇದು ಹಾಕಿ ಆ್ಯಕ್ಚುಲಿ ಲಿಂಬೆ ರಸ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಬಿಸಿಯಾಗೇ ಸರ್ವ್ ಮಾಡಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಸೊ ಇದು ಪಾವ್ ಜೊತೆ ತಿನ್ನಬೇಕು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಡೈರೆಕ್ಟಾಗಿ ಕೂಡ ನೀವು ಇದನ್ನು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸೊ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಸ್ಪೆಷಲಿ ಊರಲ್ಲಿ ಇರೋರಿಗೆಲ್ಲ ಈ ರೆಸಿಪಿ ಜಾಸ್ತಿನ ತಿಂದಿರಲಿಕ್ಕಿಲ್ಲ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಇದೇ ಮಾಡಿದ್ದೀನಿ ಸಕ್ಕತ್ ಟೇಸ್ಟಿಯಾಗಿದೆ ನಾನು ಅದು ಎಣ್ಣೆಯಲ್ಲಿ ಖಾರದ ಪುಡಿನ ಫ್ರೈ ಮಾಡಿರೋದ್ರಿಂದ ಮೇಲ್ಗಡೆ ನೋಡ್ಬೋದು ಒಂಥರ ಟೆಕ್ಸ್ಚರ್ ಬೇರೆ ಬರ್ತಾಯಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಒಂದು ಹತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ ಟೈಮು ಕೆಲಸ ನಡೀತಾನೇ ಇದೆ ಇಲ್ಲಿ ಕೆಲಸ ಯಾವಾಗಲೂ ನಡೀತಾನೆ ಇರುತ್ತೆ ಅಲ್ಲಿ ಆನೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆಲ್ಮೋಸ್ಟು ಇದು ಸೆಕೆಂಡ್ ಟೀ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಕೆಲಸ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ನಾನು ಮದ್ದೆ ಎದ್ದಿರ್ತೀನಿ ಒಂದು ಸ್ವಲ್ಪ ಟೀ ಮಾಡೋದಕ್ಕೆ ಎದ್ದಿರ್ತೀನಿ ಒಂದು ಸಲ ಇದು ಮಿಸಲ್ಪ ಹೊತ್ತು ಸ್ವಲ್ಪ ಉಳಿದಿದೆ ಟೀ ಮಾಡ್ಬೇಕನ್ಸಿದಾಗ ನಾನು ಸಲ ಎದ್ದೇಳ್ಬಿಟ್ಟು ಒಂದು ಹತ್ತು ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಆಗಿ ಒಂದು ಟೀ ಆಗಿಬಿಡತ್ತೆ ನನ್ನದು ಮತ್ತು ಇಲ್ಲಿ ಚಿಕನ್ ಬಟರ್ ಮಸಾಲ ನಾನು ನಿನ್ನೆ ರಾತ್ರಿ ಬಟರ್ ನಾನು ಮತ್ತು ಚಿಕನ್ ಮಸಾಲ ಮಾಡಿದ್ದೆ ನಾನು ನಿನ್ನೆ ಹೇಳ್ದಾಗೆ ಬ್ಲಾಗ್ ಮಾಡಲಿಲ್ಲ ನಾನು ನಿನ್ನೆ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿರೋದು ಮಾಡಿದೆ ನಾನು ನನಗನ್ಸುತ್ತೆ ಇದು ಕೆಲವರಿಗೆ ಗೊತ್ತಾಗಲಿಲ್ಲ ಏನಂತ ಅದಕ್ಕೆ ನಾನು ಅಂದ್ಕೊಂಡೆ ಇದನ್ನು ಒಂದು ಸಲ ತೋರಿಸ್ಬಿಡೋಣ ಯಾವ ರೀತಿ ಇರುತ್ತೆ ಹೇಳಿ ಅಷ್ಟೇ ಸೊ ಇಲ್ಲಿ ಟೀ ಆಲ್ಮೋಸ್ಟ್ ಆಗಿದೆ ರೆಡಿ ಇದು ಡೈರೆಕ್ಟಾಗಿ ಸಂಜೆ ಆರು ಮುಕ್ಕಾಲು ಇದೆ ಚಿನ್ನ ಮನೆಯಲ್ಲಿ ಇಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಅಂದರೆ ನನ್ನ ತಂದೆ ಬಂದಿದ್ದರು ಮನೆಗೆ ಸೊ ಅವಳನ್ನ ಕರ್ಕೊಂಡು ಹೋಗಬೇಕು ಮನೆಗೆ ಅಂಥೇಳಿ ತುಂಬ ಅವರು ಇದು ಮಾಡ್ತಾಯಿದ್ರು ಅಂದರೆ ಅವಳನ್ನ ಅಮ್ಮ ಕೂಡ ನೋಡಿರಲಿಲ್ಲ ಇವಾಗ ತುಂಬ ದಿನ ಆಯ್ತಲ್ವ ಸೊ ಇವಳು ಇರ್ತಾಳೆ ಅಂಥೇಳಿ ನನಗೆ ಮನಸ್ಸಿಲ್ಲ ಹ್ಞೂ ಹಾಂ ಅಂತ ಹೇಳಿ ಹೇಳಿ ಸಲ ಮತ್ತು ಫೈನಲ್ ಒಂದು ಡಿಸಿಷನ್ ತೊಗೊಂಡೆ ಆಯ್ತು ಕರ್ಕೊಂಡು ಹೋಗಿ ಅಂಥೇಳಿ ಫಸ್ಟ್ ಟೈಮ್ ನಾನು ಅವಳನ್ನ ಬಿಟ್ಟು ಅಂದರೆ ಇರೋದು ಎಷ್ಟು ಬೋರ್ ಆಗ್ತಿದೆ ಅಂದರೆ ಮಧ್ಯಾಹ್ನ ಹೋದಾಗಿಂದ ಅವಳು ನಾನು ಗೊತ್ತಿಲ್ಲ ನನಗೆ ಒಳಗಿಂದ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ತುಂಬ ಮಿಸ್ ಇದ್ದೀನಿ ದಿನಾನೇ ಹೋಗ್ತಾ ಇಲ್ಲ ಆವಾಗಲಿಂದ ಅಂದರೆ ಟೈಮೇ ಇಲ್ಲ ಇಲ್ಲಾಂದರೆ ಟೈಮ್ ಎಷ್ಟು ಬೇಗ ಬೇಗ ಹೋಗತ್ತೆ ಅಂದರೆ ಹೇಳೋದಕ್ಕೆ ಆಗ್ತಿಲ್ಲ ಸೊ ತರಕಾರಿ ಎಲ್ಲ ಇದ್ದರೂ ಆದರೂ ಅಂದ್ಕೊಂಡೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಮನೇಲಿ ಕೂತು ಕೂತು ಬೋರ್ ಆಗ್ತಾಯಿತ್ತು ಸೀರಿಯಸ್ಲಿ ಅವಳಿದ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇವಾಗ ಅಲ್ಲಿ ಮನೇಲಿ ಅಮ್ಮ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋದಾಗ ಇಲ್ಲಿ ಚಿಕನ್ ಶೋರ್ಮಾ ಅಂತ ಬರುತ್ತೆ ಊರಲ್ಲೆಲ್ಲ ಸಿಗಲ್ಲ ಬಟ್ ಇಲ್ಲಿ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದು ಕೂಡ ಒಂದು ತೊಗೊಂಡು ಬಂದಿದೆ ಹೀಗೆ ಮತ್ತು ಬಟಾಣಿ ತೊಗೊಂಡು ಬಂದಿದ್ದೀನಿ ಐವತ್ತು ರೂಪಾಯಿಗೆ ಎರಡು ಕೆ ಜಿ ನಮ್ಮ ಅಮ್ಮನ ಮನೆಯಲ್ಲಿ ಮೂವತ್ತು ರೂಪಾಯಿಗೆ ಎರಡು ಕೆ ಜಿ ಸಿಗ್ತಾ ಇದೆ ಅಂತೆ ಚೆನ್ನಾಗಿದೆ ಅಲ್ಲ ಊರಲ್ಲಿ ಸೇಲ್ ಮಾಡ್ಬೋದೇ ನಮ್ಮ ಮೂವತ್ತು ರೂಪಾಯಿಗೆ ಎರಡು ಕೆ ಜಿ ತೊಗೊಂಡು ನೂರು ರೂಪಾಯಿಗೆ ಒಂದು ಕೆ ಜಿ ಸೇಲ್ ಮಾಡಿದ್ರು ಊರಲ್ಲಿ ತುಂಬ ಜನ ಬರ್ತಾರೆ ತಗೊಳ್ಳೋದಕ್ಕೆ ಅಂದರೆ ಈ ಸೀಸನಲ್ಲಿ ಸ್ಪೆಷಲಿ ವ್ಯಾಪಾರ ಮಾಡೋದಕ್ಕೆ ತುಂಬಾ ಒಳ್ಳೆಯದಿದೆ ಇವರು ಅಂದ್ಕೊಳ್ಳಿ ನಮ್ಮ ಮೂವತ್ತು ರೂಪಾಯಿಗೆ ಎರಡು ಕೆ ಜಿ ಕೊಡ್ತಾರೆ ಅಂದರೆ ಅವರೇನು ಇಪ್ಪತ್ತು ರೂಪಾಯಿಗೆ ಎರಡು ಕೆ ಜಿ ತೊಗೊಂಡು ಬರ್ತಾರೇನೋ ಐ ಸೊ ಅಂತ ಅನಿಸುತ್ತೆ ಗೊತ್ತಿಲ್ಲ ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಾಯ್ ಐ ಹೋಪ್ ನಿಮಗೆ ವ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ